ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ದಸರಾ ಹಬ್ಬದ ಒಂದು 3D ವಾಟ್ಸಪ್ ಟ್ರೆಡಿಷನ್ನು ನಿಮ್ಮ ಒಂದು ಇಮೇಜ್ ಹಾಕೊಂಬಿಟ್ಟು ಯಾವ ರೀತಿ ಅಲರ್ಟ್ ಮಿಷನ್ ಆ್ಯಪಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೆ ಆಲ್ ಒನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾ ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಮಗೆ ನೋಟಿಫಿಕೇಷನ್ ಮುಖಾಂತರ ಬೇಗ ತಲುಪುತ್ತೆ. ವಿಡಿಯೋವನ್ನು ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಸ್ಟಾರ್ಟಿಂಗಿಂದ ಎಂಡ್ವರೆಗೆ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಯಾರೇ ಜಾಯ್ನ್ ಆಗಿಲ್ಲ ನೋಡಿ ಫ್ರೆಂಡ್ಸ್, ಈ ಕೂಡಲೇ ಜಾಯ್ನ್ ಆಗಿ ಈ ಒಂದು ವಿಡಿಯೋಗೆ ಯೂಸ್ ಮಾಡುವಂಥ ಪ್ರತಿಯೊಂದು ಮೆಟೀರಿಯಲ್ಸ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ ಫ್ರೆಂಡ್ಸ್. ಎಲ್ಲ ಡೌನ್ಲೋಡ್ ಮಾಡ್ಕೊಂಬಿಟ್ಟು ವಿಡಿಯೋವನ್ನು ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಒಂದು ಸೆಕೆಂಡ್ ಚಾನಲ್ ಲಿಂಕ್ ಇದೆ, ವಾಯ್ಸ್ ಕ್ರಿಯೇಷನ್ ಅಂತೇಳಿ. ಆ ಒಂದು ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಹಾಗೆ ನಾ 2 ಡೇಸ್ ಹಿಂದ್ಗಡೆ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಒಂದು ಜಯಂತಿ ಒಂದು ಬ್ಯೂಟಿಫುಲ್ ಡೈಲಾಗ್ ವಾಟ್ಸಪ್ ಟ್ರೆಡಿಷನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತೇಳಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಚಾನಲಲ್ಲಿ ಇದೆ ಫ್ರೆಂಡ್ಸ್. ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅಲ್ಲಿ ನೋಡ್ಕೊಂಬಿಟ್ಟು ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಮತ್ತು ನವರಾತ್ರಿ ವಿಡಿಯೋ ಕೂಡ ಮಾಡಿದ್ದೀನಿ ಆಲ್ರೆಡಿ ನಾನು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ಮ ಒಂದು ಇಮೇಜ್ ಹಾಕೊಂಬಿಟ್ಟು ಹ್ಯಾಪಿ ನವರಾತ್ರಿ ಒಂದು ವಿಡಿಯೋವನ್ನು ಈಸಿಯಾಗಿ ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಬನ್ನಿ ಇವತ್ತಿನ ವಿಡಿಯೋವನ್ನು ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳ್ಳೋದು ಅಂತೇಳಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಮೊದಲಿಗೆ ನಿಮ್ಮ ಒಂದು ಮೊಬೈಲ್ನಲ್ಲಿರುವ ಪಿಕ್ಸೆಲ್ ಆ್ಯಪ್ ಆ್ಯಪ್ ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡ್ಕೊಳ್ಳಿ. ಈ ಒಂದು ಆ್ಯಪ್ ನೀವು ಇದಕ್ಕಾಗಿ ಓಪನ್ ಮಾಡ್ಕೊಳ್ಬೇಕಂದ್ರೆ ಟೆಕ್ಸ್ಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ತು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಈ ರೀತಿ ಪಿಕ್ಸೆಲ್ ಆ್ಯಪ್ ಓಪನ್ ಮಾಡ್ಕೊಂಡ್ಮೇಲೆ ನ್ಯೂ ಟೆಕ್ಸ್ಟ್ ಅಂತ ಇದ್ದಾರೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಆಲ್ರೆಡಿ ಅರವಿಂದ್ ವಿಕೆ ವೆಬ್ಸೈಟಲ್ಲಿ ನಾನು ದಸರಾ ಹಬ್ಬದ ಶುಭಾಶಯಗಳು ಅಂತೇಳಿ ಕನ್ನಡ ಟೈಪಿಂಗ್ ಮಾಡ್ಕೊಂಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತದೆ. ನೀವು ಕೂಡ ಈ ರೀತಿ ಟೈಪಿಂಗ್ ಮಾಡ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಇಲ್ಲಿ ಎರಡನೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ, ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈ ರೀತಿ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಮೈ ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕನ್ನಡ ಪಾಯಿಂಟನ್ನು ಚೇಂಜ್ ಮಾಡ್ಕೊಳ್ಳಿ. ಈ ರೀತಿ ಕನ್ನಡ ಪಾಯಿಂಟನ್ನು ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಪಿಕ್ಸೆಲ್ ಆ್ಯಪ್ಗೆ ನೀವು ಕನ್ನಡ ಪಾಯಿಂಟ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಡ್ ಮಾಡ್ಕೊಳ್ಳಿ, ನಾನು ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಈ ರೀತಿ ಕನ್ನಡ ಪಾಯಿಂಟ್ ಚೇಂಜ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದನ್ನು ಇಲ್ಲಿ ಪೆನ್ಸಿಲ್ ಹಾಕಿದ ಮೇಲೆ ಕ್ಲಿಕ್ ಮಾಡಿಕೊಂಡು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ದಸರಾ ಅಂತ ಇದೆ ಫ್ರೆಂಡ್ಸ್, ಇದನ್ನು ಡಿಲೀಟ್ ಮಾಡಿಕೊಂಡು ಇದನ್ನು ಹಾಗೆ ಇಲ್ಲಿ ಈ ರೀತಿ ಕೂಡಿಸ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನೆಕ್ಸ್ಟ್ ಎರಡನೇ ಡೂಪ್ಲಿಕೇಟ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಶುಭಾಶಯಗಳು ಅಂತ ಇದೆ ಫ್ರೆಂಡ್ಸ್, ಇದನ್ನು ಡಿಲೀಟ್ ಮಾಡಿಕೊಂಡು ದಸರಾ ಹಬ್ಬದ ಅಂತ ಇರುತ್ತಲ್ಲ ಅದನ್ನಷ್ಟೇ ಈ ರೀತಿ ಇಟ್ಕೊಳ್ಳಿ. ನೆಕ್ಸ್ಟ್ ಈ ಒಂದು ಕೆಳಗಡೆ ಇದೆ ಫ್ರೆಂಡ್ಸ್, ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಥರ ಬೇಕು ನೋಡಿ ಆ ಥರ ನೀವು ಈ ರೀತಿ ಕನ್ನಡ ಪಾಯಿಂಟ್ ಚೇಂಜ್ ಮಾಡ್ಕೊಳ್ಬೋದು. ನಾವು ಒಂದಿಷ್ಟು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ. ಆ ಒಂದು ಟೆಕ್ಸ್ಟ್ PNG ಮೆಸೇಜ್ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಫ್ರೆಂಡ್ಸ್, ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು. ಈ ರೀತಿ ಕನ್ನಡ ಪಾಯಿಂಟ್ ಚೇಂಜ್ ಮಾಡ್ಕೊಂಡು ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಗ್ರೇಡಿನೇಟ್ ಅಂತ ಹೇಳಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಅದಕ್ಕೆ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿಕೊಂಡು ಶ್ಯಾಡೋ ಎನೇಬಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೂ ಕೂಡ ನೀವು ಕಲರ್ ಹಾಕ್ಕೊಳ್ಬೋದು, ಹಾಕಿ ಬಿಡ್ಬೋದು. ನಿಮ್ಗೆ ಯಾವ ಥರ ಬೇಕು ನೋಡಿ ಆ ಥರ ನೀಟಾಗಿ ಕೂಡಿಸ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಇದನ್ನು ಸೆಂಟ್ರಲ್ಲಿ ಕೂಡಿಸ್ಕೊಳ್ಬೇಕಂದ್ರೆ ಇಲ್ಲಿ ತೋರಿಸ್ತಾ ಇದೆ ನಿಮಗೆ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಈ ರೀತಿ ಸೆಂಟ್ರಲ್ಲಿ ಕೂಡಿಸ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇರುವ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜೂಮ್ ಮಾಡಿಕೊಂಡು ಇದಕ್ಕೆ ಶ್ಯಾಡೋ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ಶ್ಯಾಡೋ ಆ್ಯಡ್ ಮಾಡಿಕೊಂಡು ಕಲರ್ ಕೂಡ ಹಾಕ್ಕೊಳ್ಬೋದು, ಹಾಗೆ ಬಿಡ್ಬೋದು. ನಾನು ಹಾಗೆ ಬಿಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕೂಡಿಸ್ಕೊಳ್ಳಿ. ಕೂಡಿಸ್ಕೊಂಡು ಇಲ್ಲಿ ನಾಲ್ಕನೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟ್ರಾನ್ಸ್ಪರೆಂಟ್ ಅಂತ ಇದ್ದಾರೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೆಮ್ರಿ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬೇರೆ ಐ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಕ್ರಿಯೇಟ್ ಮಾಡಿಕೊಂಡಿರುವ ಟೆಕ್ಸ್ಟ್ PNG ಇಮೇಜ್ ಸೇವ್ ಆಗಿ ನಿಮ್ಮ ಒಂದು ಗ್ಯಾಲರಿಗೆ ಸೇರ್ಕೊಳ್ಳುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೀವು ಇಲ್ಲಿ ಅಲರ್ಟ್ ಮಿಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈ ರೀತಿ ಅಲರ್ಟ್ ಮಿಷನ್ ಆ್ಯಪ್ ಓಪನ್ ಮಾಡಿಕೊಂಡು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಈ ರೀತಿ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಬರುತ್ತೆ ನಿಮಗೆ ಓಪನ್ ಮಾಡ್ಕೊಂಡ್ಮೇಲೆ. ಇದು ಪ್ರಿಂಟ್ಶಾಟಲ್ಲಿ ಇರುತ್ತೆ. ನೀವು ಅಲರ್ಟ್ ಮಿಷನ್ಗೆ ಶೇವ್ ಮಾಡ್ಕೊಳ್ಬೇಕಂದ್ರೆ ಏನಾದರೂ ಪ್ರಾಬ್ಲಮ್ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಪ್ರಾಜೆಕ್ಟ್ ನಿಮ್ಮ ಒಂದು ಅಲರ್ಟ್ ಮಿಷನ್ ಆ್ಯಪಲ್ಲಿ ಓಪನ್ ಆಗಬೇಕಂದ್ರೆ ನೀವು ಫೇಸ್ಬುಕ್ಕಿಂದ ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ. ಲಾಗಿನ್ ಮಾಡಿಕೊಂಡ್ರೆ ಮಾತ್ರ ಇಲ್ಲಿ
ಈ ರೀತಿ ಒಂದು ಪ್ರಿಂಟ್ ಶರ್ಟು ನಿಮ್ಮ ಒಂದು ಅಲರ್ಟ್ ಮಿಷನ್ ಆ್ಯಪಲ್ಲಿ ಓಪನ್ ಆಗುತ್ತೆ ಪ್ರಿಂಟ್ಸ್, ಇಲ್ಲ ಇಲ್ಲಾಂದರೆ ಓಪನ್ ಆಗಲ್ಲ ಫ್ರೆಂಡ್ಸ್. ಓಕೆ, ಈ ರೀತಿ ಸ್ಟಾರ್ಟಿಂಗಲ್ಲಿ ಓಪನ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ಜಸ್ಟ್ ನೀವು ಏನು ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಕ್ಯಾಮ್ರಾ ಐಕಾನ್ ಕಾಣ್ತಲ್ಲ ಫ್ರೆಂಡ್ಸ್, ಇದನ್ನು ಈ ರೀತಿ ಆನ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಆನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮ್ಮ ಒಂದು ಇಮೇಜ್ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಒಂದು ಪಿ ಎನ್ ಜಿ ಇಮೇಜ್ ಇದೆ ಫ್ರೆಂಡ್ಸ್, ಈ ಒಂದು ಐಕಾನು ಮೂರನೇ ಆಪ್ಷನ್ಸು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಆ್ಯಂಡ್ ಫುಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೀವು ಇಮೇಜನ್ನು ರಿಮೂವ್ ಬಿ ಜಿ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಇಮೇಜನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ. ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀವು ಕೂಡ ಕಟ್ ಮಾಡ್ಕೊಂಬಿಟ್ಟು ಇಟ್ಕೊಳ್ಳಿ. ಇಟ್ಕೊಂಡು ಈ ರೀತಿಯಲ್ಲಿ ಪಿ ಎನ್ ಜಿ ಇಮೇಜನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈ ರೀತಿ ಓಕೆ ಕೊಟ್ಟಮೇಲೆ ಈ ರೀತಿ ಬರುತ್ತೆ. ಜಸ್ಟ್ ಇಲ್ಲಿ ನಿಮ್ಮ ಒಂದು ಇಮೇಜ್ ಹಾಕ್ಕೊಳ್ಬೋದು ನೀವು. ನಾನು ಪುನೀತ್ ರಾಜ್ಕುಮಾರ್ ಸರ್ ಒಂದು ಇಮೇಜನ್ನು ಹಾಕ್ಕೊಂಡಿದ್ದೀನಿ. ಜಸ್ಟ್ ನೀವು ಟೆಕ್ಸ್ಟ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಎರಡು ಅಂತ ಇದ್ದಾರೆ ಫ್ರೆಂಡ್ಸ್. ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಆ್ಯಂಡ್ ಫುಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವೇನು ಪಿಕ್ಸೆಲ್ ಆ್ಯಪಲ್ಲಿ ಯಾವ ಕ್ರಿಯೇಟ್ ಮಾಡ್ಕೊಂಡ್ರೆ ಆ ಒಂದು ಟೆಕ್ಸ್ಟನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಓಕೆ ಕೊಟ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇಲ್ಲಿ ಪ್ಲೇ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಬರ್ತಾ ಇದೆ ಅಂತ. ಇಲ್ಲಿ ಬರ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಮೇಲುಗಡೆ ಒಂದು ಬರ್ತಾ ಇದ್ದೀನಿ ಫ್ರೆಂಡ್ಸ್, ನಾಡಿನ ಸಮಸ್ತ ಜನತೆಗೆ ಅಂತೇಳಿ. ಇಲ್ಲಿ ಇಲ್ಲೇನು ಎರಡನೇ ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಇಲ್ಲಿ ಯಾವ ರೀತಿ ನೀವು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಅದೇ ರೀತಿ ನೀವು ಮೊದಲನೇ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಆ್ಯಂಡ್ ಫುಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಮತ್ತೊಂದು ಟೆಕ್ಸ್ಟ್ ಪಿ ಎನ್ ಜಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ. ಓಕೆ, ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ ಸೈಕಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಪ್ಲೇ ಮಾಡ್ಕೊಂಬಿಟ್ಟು ನೋಡ್ಕೊಳ್ಳಿ. ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕಂದ್ರೆ ನೆಕ್ಸ್ಟ್ ಇಲ್ಲಿ ಎಡಿಟ್ ಶೇಪ್ ಅಂತ ಇದ್ರೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಬೇಕು ನೋಡಿ ಟೆಕ್ಸ್ಟನ್ನು ಆ ಥರ ನೀಟಾಗಿ ನೀವು ಕೂಡಿಸ್ಕೊಳ್ಬೋದು ಫ್ರೆಂಡ್ಸ್. ಎತ್ತಿ ಚಿಕ್ಕದಾಗಿ ಮಾಡ್ಕೊಳ್ಬೋದು, ದೊಡ್ಡದಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇಮೇಜ್ ಕೂಡ ಅದೇ ರೀತಿ ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು ತೋರಿಸಿದ್ನಲ್ಲ ಅದೇ ರೀತಿ ನಿಮಗೆ ಇಮೇಜ್ ಯಾವ ಥರ ಬೇಕು ನೋಡಿ ಆ ಥರ ನೀಟಾಗಿ ನೀವು ಕೂಡಿಸ್ಕೊಳ್ಬೋದು. ಓಕೆ, ಈ ರೀತಿಯಾಗಿ ನೀವು ಒಂದು ಬ್ಯೂಟಿಫುಲ್ಲು ದಸರಾ ಹಬ್ಬದ ಒಂದು 3D ವಾಟ್ಸಪ್ ಟ್ರೆಡಿಷನ್ ನಿಮ್ಮ ಒಂದು ಇಮೇಜ್ ಹಾಕೊಂಬಿಟ್ಟು ಈಜಿಯಾಗಿ ನಿಮ್ಮ ಒಂದು ಅಲರ್ಟ್ ಮಿಷನ್ ಆ್ಯಪಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತನ್ನು ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.